ಬಾಗಲಗುಂಟೆ ಪೊಲೀಸರಿಂದ ರೂಪಾ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಅಂದರೆ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರ ವಿರುದ್ಧ ಈ ಎನ್ಸಿಆರ್ ದಾಖಲಾಗಿದೆ. ನಿನ್ನೆ ಠಾಣೆಗೆ ಹೋಗಿ ರೋಹಿಣಿ ಪತಿ ಸುಧೀರ್ ರೆಡ್ಡಿ ಅವರು ದೂರು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಡಿ ರೂಪಾ ಅವರ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಎಫ್ಐಆರ್ ಮಾಡಬೇಕು ಅಂದರೆ ದೂರುದಾರರು ಕೋರ್ಟ್ ಮೊರೆ ಹೋಗಲೇಬೇಕಾಗತ್ತೆ. ನ್ಯಾಯಾಲಯದ ಅನುಮತಿ ನೀಡಿದ ನಂತರ ಎಫ್ಐಆರ್ ಮಾಡಬಹುದು. ದೂರಿನಲ್ಲಿ ಎಫ್ಐಆರ್ ಮಾಡೋಕ್ಕೆ ಸಾರಾಂಶ ಇಲ್ಲದ ಕಾರಣ ಸದ್ಯಕ್ಕೆ ಎನ್ಸಿಆರ್ ಮಾಡಿಕೊಂಡಿರ್ತಾರೆ. ಐಪಿಎಸ್ ಅಧಿಕಾರಿ ಡಿ ರೂಪಾಗೆ ಸಂಕಷ್ಟ ಈ ಕಾದಿದೆಯಾ ಈ ಮೂಲಕ? ಹಾಗಾದರೆ ಯಾವ ಅಂಶಗಳನ್ನು ಆಧರಿಸಿ ಇವರು ಏಕಾಏಕಿ ಈ ರೀತಿ ಫೋಟೋಗಳನ್ನು ಅಪ್ಲೋಡ್ ಮಾಡೋದಿರಬಹುದು, ಅಥವಾ ಅವರ ವಿರುದ್ಧ ಆರೋಪ ಮಾಡೋದಾಗಿರಬಹುದು, ಅಥವಾ ಈ ಮುಂಚಿನ ಕೆಲ ಪ್ರಕರಣಗಳಕ್ಕೆ ಸಂಬಂಧಪಟ್ಟ ಹಾಗೆ, ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನುಳಿದಂಥವರ ಹೆಸರನ್ನು ಉಲ್ಲೇಖಿಸಿರೋದು ಇಲ್ಲೇನಾದರೂ ಮಾರಕವಾಗುತ್ತಾ ಅಥವಾ ಸಂಕಷ್ಟ ತಂದೊಡ್ಡತ್ತಾ ಈ ವಿಚಾರ ಡಿ ರೂಪಾ ಅವರಿಗೆ? ಅಥವಾ ಈಗಾಗಲೂ ನಾನು ಈಗಲೂ ಕೂಡ ನನ್ನ ಹೇಳಿಕೆಗಳಿಗೆ ಬದ್ಧಳಾಗಿದ್ದೇನೆ ಅನ್ನೋ ಮಾತುಗಳನ್ನು ನಿನ್ನೆ ಕೂಡ ಹೇಳಿದರು. ಮತ್ತು ಸಿ ಎಸ್ ಅವ್ರ ಹತ್ರ ನಾವು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದನ್ನು ಹೇಳಿದ್ದಾರೆ. ಇಬ್ಬರೂ ಕೂಡ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಅಂದರೆ ರೂಪಾ ಆ್ಯಂಡ್ ರೋಹಿಣಿ. ಹಾಗಾಗಿ ಇಲ್ಲಿ ಸಿ ಎಸ್ ಅವರ ಖಡಕ್ ವಾರ್ನಿಂಗ್ ಮೇರೆಗೆ ಮತ್ತು ಡಿ ಪಿ ಆರ್ನಿಂದ ಕೊಟ್ಟಿರುವಂಥ ನೋಟಿಸ್ ಮೇರೆಗೆ ಈ ಒಂದು ವಾದ ವಿವಾದ ಅಥವಾ ಈ ವಾಗ್ವಾದ ತಣ್ಣಗಾಗಬಹುದು ಅನ್ನುವ ಒಂದು ನಿರೀಕ್ಷೆ ಸದ್ಯಕ್ಕೆ ಮೂಡಿದೆ.